ಹಾಯ್ ಫ್ರೆಂಡ್ಸ್ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಈ ರೀತಿ ಗ್ಲಿಚ್ ಎಫೆಕ್ಟ್ ಮತ್ತು ಲಿರಿಕಲ್ ವೀಡಿಯೋನ ಹೇಗೆ ಕ್ರಿಯೇಟ್ ಮಾಡೋದಂತ ನೋಡ್ಕೊಳ್ಳೋಣ ಮೊದಲಿಗೆ ಪ್ಲೇಸ್ಟೋರ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ ಇಲ್ಲಿ ಸರ್ಚ್ ಬಾರಲ್ಲಿ ನೀವು ನೋಡ್ ಅಂತ ಟೈಪ್ ಮಾಡ್ತಿದ್ದಂಗೆ ನಿಮಗೆ ಈ ರೀತಿ ಬರುತ್ತೆ ನೋಡ್ ವಿಡಿಯೋ ಪವರ್ ಯುವರ್ ಕ್ರಿಯೇಟಿವಿಟಿ ಅಂತ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಏನು ಮಾಡ್ಕೊಳ್ಳಿ ಅಂದರೆ ಅದನ್ನ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ ಡೌನ್ಲೋಡ್ ಮಾಡಿದಾದಮೇಲೆ ಇಲ್ಲಿ ನೀವು ಪ್ಲಸ್ ಮತ್ತು ನೀವು ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದಮೇಲೆ ನಿಮಗೆ ಈ ರೀತಿ ಬರ್ತಾ ಹೋಗುತ್ತೆ ಇಲ್ಲಿ ರೇಷಿಯೋ ಸಿಕ್ಸ್ಟೀನ್ ಇಸ್ ಟು ನೈನ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕಸ್ಟಮ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ರೆಸಲ್ಯೂಷನ್ನ ತೌಸಂಡ್ ಏಯ್ಟಿ ಇಡ್ಕೊಬೇಕು ಇನ್ನೊಂದು ವ್ಯಾಲ್ಯೂನ ಟು ತ್ರೀ ಫೋರ್ ಜೀರೋ ಇಡ್ಕೊಬೇಕು ನೀವು ವ್ಯಾಲ್ಯೂಸ್ನ ಕೊಟ್ಟಾದ ಮೇಲೆ ಓಕೆ ಅಂತ ಕ್ಲಿಕ್ ಮಾಡಿದ ಮೇಲೆ ರೆಡ್ ಕಲರ್ ಪ್ಲಸ್ ಸೈನ್ ಕಾಣಿಸ್ತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ ಇಮೇಜ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಯಾವ ಇಮೇಜ್ ಬೇಕೋ ಆ ಇಮೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇವಾಗ ಇಮೇಜ್ನ ಫುಲ್ ಸ್ಕ್ರೀನ್ ಅಂದರೆ ಸೆಟ್ ಮಾಡ್ಕೊಳ್ಳಿ ಆವಾಗ ನೆಕ್ಸ್ಟ್ ಏನಂದರೆ ಗ್ರೇ ಕಲರ್ ಪ್ಲಸ್ ಸೈನ್ ಕಾಣಿಸ್ತಿದೆಯಲ್ಲ ಕೇಳೋಕ್ಕೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅದರಲ್ಲಿ ಆ್ಯಸೆಡ್ ಸ್ಟೋರ್ ಅಂತ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಆ್ಯಸೆಡ್ ಸ್ಟೋರ್ ಮೇಲೆ ಕ್ಲಿಕ್ ಮಾಡಿ ಇದರಲ್ಲಿ ಗ್ಲಿಚ್ ಒನ್ ಅಂತ ಇದೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಈ ರೀತಿ ಬರ್ತಾ ಹೋಗುತ್ತೆ ಇಲ್ಲಿ ಇಂಟೆನ್ಸಿಟಿ ವ್ಯಾಲ್ಯೂ ಝೀರೋ ಪಾಯಿಂಟ್ ಒನ್ ಫೋರ್ ಝೀರೋ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ವ್ಯಾಲ್ಯೂನ ಝೀರೋ ಪಾಯಿಂಟ್ ಝೀರೋ ಸೆವೆನ್ ಝೀರೋ ಇಟ್ಕೊಳ್ಳಿ ಇಡ್ಕೊಂಡಾದಮೇಲೆ ಓಕೆ ಅಂತ ಕ್ಲಿಕ್ ಮಾಡಿ ಇಲ್ಲಿ ನೀವು ನೋಡ್ಬೋದು ಗ್ಲಿಚ್ ಎಫೆಕ್ಟ್ ಯಾವ ರೀತಿ ಬಂದಿದೆ ಇಮೇಜ್ಗೆ ಅಂತ ಇವಾಗ ಇಮೇಜು ಅಥವಾ ವಿಡಿಯೋ ಡ್ಯೂರೇಷನ್ನ ಹೇಗೆ ಇಟ್ಕೊಳ್ಳೋದಂತ ನೋಡ್ಕೊಳ್ಳೋಣ ರೂಟ್ ಪಕ್ಕ ಒಂದು ಐಕಾನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಐ ಕೆಳಗಿದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡು ಕೂಡ ನಿಮಗೆ ಈ ರೀತಿ ಬರ್ತಾ ಹೋಗುತ್ತೆ ಇಲ್ಲಿ ನೀವು ಇಮೇಜ್ ಪಕ್ಕ ಇರೋ ಎಂಡಿಂಗ್ ಐಕನ್ನ ಡ್ರ್ಯಾಗ್ ಮಾಡ್ತಾ ಹೋದರೆ ಡ್ಯೂರೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ ನಾನಿಲ್ಲಿ ಟೆನ್ ಸೆಕೆಂಡ್ ಅಷ್ಟೇ ಇಟ್ಕೊಂಡಿದ್ದೀನಿ ಇವಾಗ ಈ ವಿಡಿಯೋನ ನಾವು ಹೇಗೆ ಗ್ಯಾಲ್ರಿಗೆ ಸೇವ್ ಮಾಡೋದಂತ ನೋಡ್ಕೊಳ್ಳೋಣ ರೂಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕೆಳಗೆ ಬಂದರೆ ಎಕ್ಸ್ಪೋರ್ಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಇಲ್ಲಿ ಕ್ವಾಲಿಟಿ ಪಕ್ಕ ಹೈ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ವೆರಿ ಹೈ ಅಂತ ಇಟ್ಕೊಳ್ಳಿ ನೆಕ್ಸ್ಟ್ ಗ್ರೀನ್ ಕಲರ್ ಪ್ಲೇ ಬಟನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಇಲ್ಲಿ ನಿಮಗೆ ಟೈಮ್ ಯೂಸ್ಡ್ ಕೆಳಗೆ ಬ್ಲೂ ಕಲರ್ ಕಾಣಿಸ್ತಿದೆಯಲ್ಲ ಅದು ಟೈಮ್ ಲೆಫ್ಟ್ ಅಲ್ಲಿವರೆಗೂ ನಿಮಗೆ ಈ ರೀತಿ ಬರಬೇಕು ಇದಕ್ಕೆ ಸ್ವಲ್ಪ ಟೈಮ್ ಇಡಿಸುತ್ತೆ ಅದಕ್ಕೆ ನೀವು ಸ್ವಲ್ಪ ವೆಯ್ಟ್ ಮಾಡಿ ವೆಯ್ಟ್ ಮಾಡಿದ ಮೇಲೆ ಈ ರೀತಿ ಕೇಳುತ್ತೆ ಓಕೆ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇವಾಗ ನಾವು ಅಲೆಟ್ ಮೋಷನ್ ಆ್ಯಪ್ನ ಓಪನ್ ಮಾಡ್ಕೊಳ್ಳೋಣ ನೀವು ಆ್ಯಪ್ ಓಪನ್ ಮಾಡ್ಕೊಂಡು ಕೂಡಲೇ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ ಟ್ಯೂಟೋರಿಯಲ್ಸ್ ಪಕ್ಕ ಇರೋ ಪ್ಲಸ್ ಸೈನ್ ಮೇಲೆ ಕ್ಲಿಕ್ ಮಾಡಿ ಪೆನ್ಸಿಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಮಗೆ ಫುಲ್ ಸ್ಕ್ರೀನ್ ಬೇಕು ಅದಕ್ಕೆ ನಾನು ರೆಸಲ್ಯೂಷನ್ನು ತೌಸಂಡ್ ಏಯ್ಟಿ ಮತ್ತು ಟೂ ತ್ರೀ ಫೋರ್ ಝೀರೋ ಇಟ್ಕೊತಿದ್ದೀನಿ ಇವೆರಡೂ ವ್ಯಾಲ್ಯೂ ಇಡೋಕ್ಕೆ ನಿಮಗೆ ಮಧ್ಯೆ ಇರೋ ಲಿಂಕ್ನ ಆಫ್ ಮಾಡ್ಕೊಂಡಿರಬೇಕು ಆವಾಗಷ್ಟೇ ನಿಮಗೆ ಇಡೋಕ್ಕೆ ಸಾಧ್ಯ ನೆಕ್ಸ್ಟು ಕ್ರಿಯೇಟ್ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಇವಾಗ ನಾವು ನೋಟ್ ವೀಡಿಯೋದಲ್ಲಿ ಸೇವ್ ಮಾಡಿದ್ವಲ್ಲ ಆ ವಿಡಿಯೋನ ನಾವು ಇಲ್ಲಿ ಹಾಕೋಣ ಪ್ಲಸ್ ಸೈನ್ ಮೇಲೆ ಕ್ಲಿಕ್ ಮಾಡಿ ಇಮೇಜ್ ಆ್ಯಂಡ್ ವೀಡಿಯೋ ಮೇಲೆ ಕ್ಲಿಕ್ ಮಾಡಿ ಆ ವೀಡಿಯೋನ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ನೀವು ನೋಡ್ಬೋದು ಗ್ಲಿಚ್ ಎಫೆಕ್ಟ್ ಚೆನ್ನಾಗೆ ಬಂದಿದೆ ಇವಾಗ ಈ ವಿಡಿಯೋಗೆ ನಾವು ಸಾಂಗ್ ಹಾಕೋಣ ಫಸ್ಟು ಸ್ಟಾರ್ಟಿಂಗಲ್ಲಿ ಇಡ್ಕೊಳ್ಳಿ ಪ್ಲಸ್ ಸೈನ್ ಮೇಲೆ ಕ್ಲಿಕ್ ಮಾಡಿ ಆಡಿಯೋ ಮೇಲೆ ಕ್ಲಿಕ್ ಮಾಡಿ ನಿಮ್ಗೆ ಯಾವ ಸಾಂಗ್ ಬೇಕೋ ಆ ಸಾಂಗ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡಾದ ಮೇಲೆ ಪ್ಲೇ ಮಾಡ್ಕೊಂಡು ನೋಡ್ಕೊಳ್ಳಿ ನಿಮಗೆ ಯಾವ ಲೈನಿಂದ ಬೇಕಂತ ಗೊತ್ತಾಗುತ್ತೆ ನನಗೆ ಇಲ್ಲಿ ಪ್ಲೇ ಮಾಡ್ಕೊಂಡು ನೋಡ್ಕೊತಿದ್ದೀನಿ ಸೊ ಒಂದೆರಡು ಸತಿ ನೀವು ಪ್ಲೇ ಮಾಡ್ಕೊಂಡು ನೋಡ್ಕೊಳ್ಳಿ ಕರೆಕ್ಟಾಗಿ ಎಲ್ಲಿಂದ ಬರ್ತಿದೆ ಅಂತ ಗೊತ್ತಾಗುತ್ತೆ ಸೊ ನನಗೆ ಇಲ್ಲಿಂದ ಬೇಕು ಇಲ್ಲಿಂದ ತನಕ ಹಿಡ್ಕೊಂಡು ಕಟ್ ಮಾಡ್ಕೊತೀನಿ ಹಿಂದೆ ಇರೋ ಸಾಂಗ್ನ ಅಂದರೆ ಹಿಂದೆ ಇರೋ ಮ್ಯೂಸಿಕ್ನ ಈಗ ಆಡಿಯೋನ ಸೆಲೆಕ್ಟ್ ಮಾಡಿ ಹಿಂದೆ ಇರೋ ಮ್ಯೂಸಿಕ್ನ ಕಟ್ ಮಾಡಿ ಸ್ಟಾರ್ಟಿಂಗಲ್ಲಿ ಇಟ್ಕೊತಿದ್ದೀನಿ ಇವಾಗ ಟೆನ್ ಸೆಕೆಂಡ್ ತನಕ ಇಟ್ಕೊಂಡು ಉಳಿದಿರೋ ಎಕ್ಸ್ಟ್ರಾ ಸಾಂಗ್ನ ಕಟ್ ಮಾಡ್ಕೊತಿದ್ದೀನಿ ಇವಾಗ ಲಿರಿಕ್ ಆಗ್ತಾ ಹೋಗೋಣ ಪ್ಲಸ್ ಸೈನ್ ಮೇಲೆ ಕ್ಲಿಕ್ ಮಾಡಿ ಎ ಎ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಸಾಂಗ್ದು ಲಿರಿಕ್ನ ನಾನು ಇಲ್ಲಿ ಕ್ರೋಮಲ್ಲಿ ಹೇಗೆ ಸರ್ಚ್ ಮಾಡೋದಂತ ನೋಡ್ಕೊಂಬರೋಣ ಕ್ರೋಮ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ ಕ್ರೋಮ್ ಆ್ಯಪ್ನ ಓಪನ್ ಮಾಡ್ಕೊಂಡಾದ ಮೇಲೆ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ ನ್ಯೂ ಟ್ಯಾಬ್ ಅಂತ ಸೆಲೆಕ್ಟ್ ಮಾಡಿಕೊಂಡಾದಮೇಲೆ ಇಲ್ಲಿ ಸರ್ಚಿಂಗ್ ಬಾರ್ ಅಂತ ಇದೆಯಲ್ಲ ಅದರಲ್ಲಿ ಹೋಗಿ ನೀವು ನಿಮ್ಮದು ಸಾಂಗ್ ನೇಮ್ ಏನಿರುತ್ತೆ ಅದನ್ನು ಕೊಟ್ಟು ಲಿರಿಕ್ಸ್ ಇನ್ ಕನ್ನಡ ಅಂತ ಕೊಡಿ ನಿಮಗೆ ಇಂಗ್ಲೀಷಲ್ಲಿ ಬೇಕಿದ್ದರೆ ಇನ್ ಇಂಗ್ಲೀಷ್ ಅಂತ ಕೊಟ್ಕೊಳ್ಳಿ ಆವಾಗ ಈ ರೀತಿ ಓಪನ್ ಆಗುತ್ತೆ ನೀವು ಯಾವುದಾದ್ರೂ ಒಂದನ್ನು ಓಪನ್ ಮಾಡಿಕೊಂಡ್ರೆ ಸಾಕು ಇಲ್ಲಿ ನೀನು ನೋಡ್ಬೋದು ಫುಲ್ ಸಾಂಗು ಕನ್ನಡದಲ್ಲಿ ಬಂದಿದೆ ಇವಾಗ ಎಲ್ಲಿಂದ ಬೇಕು ನೋಡಿಕೊಂಡು ಅದನ್ನು ನೀವು ಕಾಪಿ ಮಾಡ್ಕೊಬೋದು ಕಾಪಿ ಮಾಡ್ಕೊಂಡಾದಮೇಲೆ ಮತ್ತೆ ಆ ಲೈಟ್ ಮೋಷನ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ ಇಲ್ಲಿ ಬಂದ್ಬಿಟ್ಟು ಪೇಸ್ಟ್ ಮಾಡ್ಕೊಳ್ಳಿ ಆ ಲಿರಿಕ್ನ ಪೇಸ್ಟ್ ಮಾಡಿಕೊಂಡು ಮತ್ತೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಳಿದಿರೋದನ್ನ ಮತ್ತೆ ಕಟ್ ಮಾಡ್ಕೊಳ್ಳಿ ಕಟ್ ಮಾಡ್ಕೊಂಡಾದ ಮೇಲೆ ಇವಾಗ ಫಾಂಟು ಬೇರೆ ಬಂದಿರುತ್ತೆ ಇವಾಗ ನಾವು ಕನ್ನಡ ಫಾಂಟನ್ನ ಚೇಂಜ್ ಮಾಡ್ಕೊಳ್ಳೋಣ ರೋಬರ್ಟ್ ರೆಗ್ಯುಲರ್ ಮೇಲೆ ಕ್ಲಿಕ್ ಮಾಡಿ ನೀವು ಡಿ ಯುನಿ ಜೀರೋ ಫೋರ್ ಕೆ ಅನ್ನೋ ಫೋಂನ ಯೂಸ್ ಮಾಡ್ತಿದ್ದೀನಿ ನನ್ನ ಹತ್ರ ಇರೋ ಎಲ್ಲ ಕನ್ನಡ ಫೋಂಟ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕಲ್ಲಿ ಕೊಟ್ಟಿರ್ತೀನಿ ಬೇಕಿದ್ದರೆ ಡೌನ್ಲೋಡ್ ಮಾಡ್ಕೊಳ್ಳಿ ಇವಾಗ ಫಾಂಟ್ ಸೈಜ್ನ ನಾನು ತರ್ಟಿ ಟು ಪಿ ಟಿ ಇಟ್ಕೊತಿದ್ದೀನಿ ಫಾಂಟ್ ಕಲರ್ ನಾನು ವೈಟ್ ಇಡ್ಕೊತಿದ್ದೀನಿ ನೆಕ್ಸ್ಟು ನಿಮ್ಮ ಲಿರಿಕ್ ಎಲ್ಲಬೇಕಲ್ಲಿ ನೋಡಿಕೊಂಡು ಪ್ಲೇಸ್ ಮಾಡ್ಕೊಂಡು ಇಟ್ಕೊಳ್ಳಿ ಇವಾಗ ಪ್ಲೇ ಮಾಡ್ಕೊಂಡು ನೋಡ್ಕೊಳ್ಳಿ ಲಿರಿಕ್ ಎಲ್ಲಿವರೆಗೂ ಬರುತ್ತೆ ಅಂತ ನಾನು ನೋವು ಅಂದರೆ ಎಲ್ಲಿವರೆಗೂ ಬರುತ್ತೆ ಇಲ್ಲಿವರೆಗೂ ಬಂದಿದೆ ಸೊ ನಾನು ಎಕ್ಸ್ಟೆಂಡ್ ಮಾಡ್ಕೊಂಡಿದ್ದೀನಿ ಇವಾಗ ಸೆಕೆಂಡ್ ಒನ್ ಲಿರಿಕ್ನ ಹೇಗೆ ಈಸಿಯಾಗಿ ಕ್ರಿಯೇಟ್ ಮಾಡೋದಂತ ಇಲ್ಲಿ ತೋರಿಸ್ಕೊಡ್ತಿದ್ದೀನಿ ಈ ಟೆಕ್ಸ್ಟ್ನ ನೀವು ಕಾಪಿ ಮಾಡಿಕೊಂಡು ನೆಕ್ಸ್ಟ್ ಎಲ್ಲಿ ಬರುತ್ತೆ ನೋಡಿಕೊಂಡು ಅದೇ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಪೇಸ್ಟ್ ಲೇಯರ್ ಅಂತ ಕೊಟ್ಕೊಳ್ಳಿ ಇವಾಗ ಇದನ್ನ ಎಡಿಟ್ ಮಾಡಬೇಕು ಸೆಕೆಂಡ್ ಲಿರಿಕ್ ಸೇಮ್ ಇರೋಲ್ಲ ಅಲ್ವಾ ಸೊ ನಾವು ಎಡಿಟ್ ಮಾಡ್ಕೊಳ್ಳೋದು ಒಳ್ಳೆಯದು ಇವಾಗ ನೆಕ್ಸ್ಟ್ ಲಿರಿಕ್ ಏನಿರುತ್ತೆ ಅದನ್ನು ಪೇಸ್ಟ್ ಮಾಡಿಕೊಂಡು ಮತ್ತೆ ನಾನು ಪ್ಲೇ ಮಾಡ್ಕೊಂಡು ನೋಡ್ಕೊತಿದ್ದೀನಿ ಎಲ್ಲಿವರೆಗೂ ಬರುತ್ತೆ ಅಂತ ಹಾಗೆ ಪ್ಲೇಸ್ ಕೂಡ ನಾನು ಚೇಂಜ್ ಮಾಡ್ಕೊತಿದ್ದೀನಿ ಇವಾಗ ಈ ಲಿರಿಕ್ ಎಲ್ಲಿವರೆಗೂ ಬರುತ್ತೆ ಅಂತ ನೋಡ್ಕೊತಿದ್ದೀನಿ ಸೊ ಇಲ್ಲಿವರೆಗೂ ಬಂದಿದ್ದ ಉಳಿದಿರೋದನ್ನ ಕಟ್ ಮಾಡ್ಕೊತಿದ್ದೀನಿ ಇದೇ ರೀತಿ ನಾನು ಉಳಿದಿರೋ ಎಲ್ಲ ಟೆಕ್ಸ್ಟ್ಗಳ್ನೂ ಹಾಕ್ಕೊಂಡು ಬಂದಿದ್ದೀನಿ ಆವಾಗ ಈ ವಿಡಿಯೋ ಈ ರೀತಿ ಕಾಣಿಸ್ತಿದೆ ಎಲ್ಲ ಲಿರಿಕ್ನ ಹಾಕೋದು ಹೇಳಿಲ್ಲ ವಿಡಿಯೋ ಲೆಂತಿ ಆಗುತ್ತೆ ಅಂತ ಇವಾಗ ಈ ಟೆಕ್ಸ್ಟ್ಗಳಿಗೆ ನಾವು ಎಫೆಕ್ಟ್ ಹೇಗೆ ಹಾಕೋದಂತ ನೋಡ್ಕೊಳ್ಳೋಣ ಫಸ್ಟ್ ಒನ್ ಟೆಕ್ಸ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಫಸ್ಟ್ ಒನ್ ಟೆಕ್ಸ್ಟ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಎಫೆಕ್ಸಿಗೆ ಹೋಗಿ ಆ್ಯಡ್ ಎಫೆಕ್ಟಿಗೆ ಹೋಗಿ ಬ್ಲರ್ರಿಗೆ ಹೋಗಿ ಅದರಲ್ಲಿ ಲೆನ್ಸ್ ಬ್ಲರ್ ಅಂತ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅದರಲ್ಲಿ ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ಸ್ ಅಂತ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇವಾಗ ಲೆನ್ಸ್ ಬ್ಲರಲ್ಲಿ ಸೆಂಟರ್ ಅಂತ ಇದೆ ಅದರಲ್ಲಿ ಎಕ್ಸ್ ವ್ಯಾಲ್ಯೂನ ಮೈನಸ್ ಫೈವ್ ಹಂಡ್ರೆಡ್ ಇಟ್ಕೊಬೇಕು ವೈ ವ್ಯಾಲ್ಯೂನ ಝೀರೋ ಇಟ್ಕೊಂಡು ಟೆಕ್ಸ್ಟ್ ಸ್ಟಾರ್ಟಿಂಗಲ್ಲಿ ಇಟ್ಕೊಂಡು ಒಂದು ಕೀನ ಫ್ರೇಮ್ ಮಾಡ್ಕೊಳ್ಳಿ ಎಕ್ಸ್ ವ್ಯಾಲ್ಯೂನ ಮೈನಸ್ ಫೈವ್ ಹಂಡ್ರೆಡ್ ಇಡ್ಕೊಂಡು ಟೆಕ್ಸ್ಟ್ ಸ್ಟಾರ್ಟಿಂಗಲ್ಲಿ ಇಟ್ಕೊಂಡು ಒಂದು ಕೀನಾ ಫ್ರೇಮ್ ಮಾಡ್ಕೊಳ್ಳಿ ಇವಾಗ ಟೆಕ್ಸ್ಟ್ ಮಿಡಲು ಅಲ್ಲ ಸ್ವಲ್ಪ ಈ ಕಡೆನೇ ಇಟ್ಕೊಂಡು ಇಲ್ಲಿ ಮಿಡಲ್ ಆಗುತ್ತೆ ಇದ್ರ ಈ ಕಡೆನೇ ಬಂದು ಇಲ್ಲಿ ನೀವು ಸೆಂಟರ್ ವ್ಯಾಲ್ಯೂನ ಮೈನಸ್ ಫೋರ್ಟೀನ್ ಇಡ್ಕೊಬೇಕು ಮೈನಸ್ ಹದಿನಾಲ್ಕು ಇಡ್ಕೊಬೇಕು ವೈ ವ್ಯಾಲ್ಯೂ ಆ್ಯಸ್ ಇಟ್ ಈಸ್ ಝೀರೋ ಇರುತ್ತೆ ಇವಾಗ ಇಟ್ಟಾದ್ಮೇಲೆ ಸ್ಟ್ರೆಂತನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅದರದ್ದು ಝೀರೋ ಪಾಯಿಂಟ್ ಒನ್ ಫೈವ್ ಝೀರೋನೇ ಇಟ್ಕೊಂಡು ಟೆಕ್ಸ್ಟ್ ಸ್ಟಾರ್ಟಿಂಗಲ್ಲಿ ಇಟ್ಕೊಂಡು ಒಂದು ಕೀನ ಫ್ರೇಮ್ ಮಾಡ್ಕೊಳ್ಳಿ ಇವಾಗ ಆವಾಗಲೇ ಒಂದು ಕೀನ ಫ್ರೇಮ್ ಮಾಡಿದ್ವಲ್ಲ ಅಲ್ಲಿ ಇಟ್ಕೊಂಡು ಸ್ಟ್ರೆಂತ್ ವಲಿನ ಝೀರೋ ಪಾಯಿಂಟ್ ಡಬಲ್ ಝೀರೋ ಒನ್ ಇಡ್ಕೊಳ್ಳಿ ಸಾರಿ ಡಬಲ್ ಝೀರೋ ಫೈವ್ ಇಡ್ಕೊಳ್ಳಿ ನೆಕ್ಸ್ಟು ಲೆನ್ಸ್ ಬ್ಲರ್ ಮೇಲೆ ಕ್ಲಿಕ್ ಮಾಡಿ ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಆರ್ ವಿಸಿಬಿಲಿಟಿಯಲ್ಲಿ ಫೇಡ್ ಇನ್ ಆರ್ ಔಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇವಾಗ ಇದರಲ್ಲಿ ಇನ್ ವ್ಯಾಲ್ಯೂನ ಝೀರೋ ಪಾಯಿಂಟ್ ತ್ರೀ ಝೀರೋ ಸೆಕೆಂಡ್ ಇಟ್ಕೊಳ್ಳಿ ಇವಾಗ ಫೇಡ್ ಇನ್ ಆರ್ ಔಟ್ ಮೇಲೆ ಕ್ಲಿಕ್ ಮಾಡಿ ತ್ರೀ ಡೌಟ್ ಮೇಲೆ ಕ್ಲಿಕ್ ಮಾಡಿ ಕಾಪಿ ಆಲ್ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ ಇವಾಗ ಸೆಕೆಂಡ್ ಒನ್ ನ ಟೆಕ್ಸ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಎಫೆಕ್ಸಿಗೆ ಹೋಗಿ ತ್ರೀ ಡೌಟಿಗೆ ಹೋಗಿ ಪೇಸ್ಟ್ ಎಫೆಕ್ಟ್ಸ್ ಕೊಡಿ ಇದೇ ರೀತಿ ಉಳಿದಿರೋ ಎಲ್ಲ ಟೆಕ್ಸ್ಟ್ಗಳಿಗೂ ನಾನು ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ಆವಾಗ ವೀಡಿಯೋ ಈ ರೀತಿ ಕಾಣಿಸುತ್ತೆ ನಿಮಗೆ ಈ ಎಫೆಕ್ಟ್ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಇವಾಗ ಈ ವಿಡಿಯೋಗೆ ನಾವು ಎಡಿಟ್ ಮಾಡಿದ್ದೀವಿ ಅಂತ ಗೊತ್ತಾಗಬೇಕಲ್ವಾ ನಮ್ಮ ವಿಡಿಯೋ ಅಕಸ್ಮಾತಾಗಿ ವೈರಲ್ ಆಯಿತು ಸೊ ನಮ್ಮ ಚಾನಲ್ ಗೊತ್ತಾಗಬೇಕಂದ್ರೆ ಬ್ರ್ಯಾಂಡ್ ನೇಮ್ ಹಾಕ್ಬೇಕು ಅದು ಹೇಗೆ ಅಂತ ನೋಡ್ಕೊಳ್ಳೋಣ ಪ್ಲಸ್ ಸೈನ್ ಮೇಲೆ ಕ್ಲಿಕ್ ಮಾಡಿ ಇಮೇಜ್ ಆ್ಯಂಡ್ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ಈ ಇಮೇಜ್ನ ನಾನು ಪಿಕ್ಸಲ್ ಆ್ಯಬ್ ಆ್ಯಪಿಂದ ಎಡಿಟ್ ಮಾಡಿದ್ದೀನಿ ಆ ವೀಡಿಯೋ ಬೇಕಿತ್ತು ಅಂದರೆ ಐ ಕಾರ್ಡಲ್ಲಿ ಹಾಕಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಪ್ಲಸ್ ಸೈನ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಈ ಇಮೇಜ್ ಎಲ್ಲಿ ಬೇಕನ್ಸುತ್ತೋ ಅಲ್ಲಿ ವಿಡಿಯೋದಲ್ಲಿ ಇಟ್ಕೊಳ್ಳಿ ಕೆಳಗೆ ಇಡಬೇಕು ಇಲ್ಲೇ ಇಡಬೇಕು ಅಂತ ಏನಿಲ್ಲ ನಿಮಗೆಲ್ಲ ಅನ್ಸುತ್ತೋ ಅಲ್ಲಿ ನಿಮಗೆ ವಿಡಿಯೋದಲ್ಲಿ ಇಡ್ಕೊಳ್ಳಿ ಇವಾಗ ಫುಲ್ ವೀಡಿಯೋ ಯಾವ ರೀತಿ ಕಾಣಿಸುತ್ತೆ ಅಂತ ನೋಡ್ಕೊಂಡು ಬರೋಣ ನೆಕ್ಸ್ಟು ಈ ವಿಡಿಯೋನ ನಾವು ಗ್ಯಾಲ್ರಿಗೆ ಎಚ್ ಡಿ ಕ್ವಾಲಿಟೀಲಿ ಹೇಗೆ ಸೇವ್ ಮಾಡ್ಕೊಳ್ಳೋದಂತ ನೋಡ್ಕೊಳ್ಳೋಣ ಮೇಲೆ ನ್ಯೂ ಪ್ರಾಜೆಕ್ಟ್ ಸೆವೆಂಟಿ ಸೆವೆನ್ ಪಕ್ಕ ಇರೋ ಸೆಟ್ಟಿಂಗ್ ಐಕಾನ್ ಕಾಣಿಸ್ತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದರಲ್ಲಿ ಫ್ರೇಮ್ ರೇಟ್ನ ನೀವು ಸಿಕ್ಸ್ಟಿ ಎಫ್ ಪಿ ಎಸ್ ಇಡ್ಕೊಳ್ಳಿ ನೆಕ್ಸ್ಟ್ ಅದ್ರ ಪಕ್ಕ ಇರೋ ಕೀ ಅಥವಾ ಆ್ಯಾರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ಇದೇ ಸೆಟ್ಟಿಂಗ್ ಇಟ್ಕೊಳ್ಳಿ ಇಟ್ಕೊಂಡಾದ ಮೇಲೆ ಎಕ್ಸ್ಪೋರ್ಟ್ ಅಂತ ಕ್ಲಿಕ್ ಮಾಡಿ ಝೀರೋ ಪರ್ಸೆಂಟೇಜ್ ಇದ್ದಿದ್ದು ಹಂಡ್ರೆಡ್ ಪರ್ಸೆಂಟೇಜ್ ಆದಮೇಲೆ ಸೇವ್ ಅಂತ ಕೊಟ್ಕೊಳ್ಳಿ ಆವಾಗ ಗ್ಯಾಲ್ರಿಗೆ ಸೇವ್ ಆಗುತ್ತೆ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದ್ದರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ಬರ್ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗೆ ಯೂಸ್ ಆಗ್ಬೋದು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕೋ ಹೊಸ ಹೊಸ ಎಡಿಟಿಂಗ್ ವೀಡಿಯೋಸ್ ನಿಮಗೆ ಬಂದು ಮೊದಲು ತಲುಪುತ್ತೆ